ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಕ್ಷಣಗಣನೆ ಶುರುವಾಗಿದೆ. ಇವತ್ತು ಬೆಳಗ್ಗೆ 10:30 ಕ್ಕೆ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ ಆಗಲಿದೆ. ಇವತ್ತಿನಿಂದ ಏಪ್ರಿಲ್ 11 ರವರೆಗೆ ಎಸ್ಎಸ್ಎಲ್ಸಿ ಎಕ್ಸಾಮ್ ನಡೆಯುತ್ತದೆ. 2 ವರ್ಷ ಆಗಿತ್ತು ಕೊರೋನಾದಿಂದಾಗಿ ಬಹಳಷ್ಟು ಸಮಸ್ಯೆಗಳಾಗಿದ್ದು ಈಗ ಕೊರೋನಾ ಮುಕ್ತ ಪರೀಕ್ಷೆಗೆ ಅವಕಾಶ ಸಿಕ್ಕಿದೆ. ಎಸ್ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರನ್ನು ಮಾತನಾಡಿಸ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ, ಕೇಳೋಣ ಬನ್ನಿ. ಹಿಜಾಬ್ ಅನ್ನುವಂತದ್ದು ಸಾಕಷ್ಟು ಸಂಘರ್ಷ ಏರ್ಪಡ್ತಾ ಇರುವಂತದ್ದು. ಪ್ರಾಕ್ಟಿಕಲ್ ಪರೀಕ್ಷೆಗಳು ಕೂಡ ವಿದ್ಯಾರ್ಥಿಗಳು ಸಾಕಷ್ಟು ಪರೀಕ್ಷೆಗೆ ಗೈರು ಹಾಜರಾಗಿದ್ರು. ಆದರೆ ಈಗ ಮುಖ್ಯ ಪರೀಕ್ಷೆಯಲ್ಲಿ ನೀವು ಯಾವ ರೀತಿ ಇಲಾಖೆ ಕಠಿಣವಾದಂತ ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಾ? ಹೈಕೋರ್ಟ್ ಇಂಟ್ರೀಮ್ ಆರ್ಡರ್ ಬಂದಾದಿಂದ ಇವತ್ತವರೆಗೂ ಸರ್ಕಾರದ ನಿಯಮವನ್ನು ಸರ್ಕಾರದ ಈ ವಿಚಾರದಲ್ಲಿ ಒಂದೇ ತರ ಸ್ಪಷ್ಟ ನಿಲುವನ್ನು ನಾವು ತಗೊಂಡಿದ್ದೀವಿ. ಒಂದು ಈ ಸಮಸ್ಯೆ ಶುರುವಾದ ಉಡುಪಿ ಕಾಲೇಜಿನಲ್ಲಿ ಆ ಕ್ಲಾರಿಫಿಕೇಶನ್ ನ ಆಕ್ಟ್ ಏನಲ್ಲತೆ ರೂಲ್ ಏನಲ್ಲತೆ ಅನ್ನುವಂತದನ್ನ ನಾವು ಕೊಟ್ಟಿವಿ. ಅದನ್ನೇ ಅವರು ಪ್ರಶ್ನೆ ಮಾಡಿ ಹೈಕೋರ್ಟ್ ಹೋದಂತದ್ದು. ಹೈಕೋರ್ಟ್ ಇಂಟ್ರೀಮ್ ಆರ್ಡರ್ ಅನ್ನು ಕೇಳಿದ್ರು, ಬಟ್ ಇಂಟ್ರೀಮ್ ಆರ್ಡರ್ ಅಲ್ಲೂ ಸ್ಪಷ್ಟವಾಗಿ ಈ ತರ ನೋಟಿಫಿಕೇಶನ್ ಅಲ್ಲಿ ಇದ್ದಂತ ರಿಲಿಜಿಯಸ್ ಸಮವಸ್ತ್ರಗಳನ್ನ ಯಾವುದನ್ನು ಸಮವಸ್ತ್ರದಲ್ಲಿ ರಿಲಿಜಿಯಸ್ ವಸ್ತ್ರಗಳನ್ನ ಯಾವುದನ್ನು ಉಪಯೋಗಿಸಬಾರ್ದು ಅನ್ನುವಂತ ಸ್ಪಷ್ಟನೆ ಕೊಟ್ಟಿತ್ತು. ಫೈನಲ್ ಆರ್ಡರ್ ಅಲ್ಲೂ ಸಹಿತ ನೋಟಿಫಿಕೇಶನ್ ನ ಎತ್ತಿಡಿದಿದೆ. ಅವ್ರು ಕೇಳಿದಂತ ನಮ್ಮ ಹಕ್ಕು ಅನ್ನೋದಕ್ಕೋಸ್ಕರನೂ ಕ್ಲಾರಿಟಿ ಕೊಟ್ಟಿದೆ. ಇದು ಅವರ ರಿಲಿಜಿಯಸ್ ಫಂಡಮೆಂಟಲ್ ರೈಟ್ ಅಲ್ಲ ಅನ್ನುವಂಥದ್ದನ್ನು ಕ್ಲಾರಿಟಿ ಕೊಟ್ಟಿದೆ. ಇದಾದ್ಮೇಲೆ ಮೊನ್ನೆ ಸಹಿತ ನಾವು ಅವತ್ತಿಂದ ಇವತ್ತವರೆಗೂ ಸರ್ಕಾರ ತನ್ನ ನಿಲುವನ್ನ ಒಂದೇ ತರ ಹೇಳಿದೆ. ಕ್ಲಾಸ್ ರೂಮ್ ಅಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ತರವಾದಂತ ಅದು ಹಿಜಾಬ್ ಇರ್ಬೋದು, ಕೇಸರಿ ಶಾಲ್ ಇರ್ಬೋದು, ಕೇಸರಿ ಧ್ವಜ ಇರ್ಬೋದು, ಇವು ಯಾವನ್ನು ಇಟ್ಕೊಂಡ್ಬರುವಂತ ಹಕ್ಕಿಲ್ಲ ಯಾರಿಗೂ. ಮಕ್ಕಳುಗಳು ಅದನ್ನ ಪಾಲಿಸ್ತಾರೆ ಅನ್ನುವಂತ ವಿಶ್ವಾಸ ಇದೆ. ಇದರವರೆಗೂ 99.99% ಮಕ್ಕಳುಗಳು ಸರ್ಕಾರದ ನೋಟಿಫಿಕೇಶನ್ನ ಮತ್ತು ಹೈಕೋರ್ಟಿನ ಆರ್ಡರ್ನ ಫಾಲೋ ಮಾಡಿದ್ದಾರೆ ಅನ್ನುವಂಥ ತುಂಬಾ ಸಂತೋಷವಾದಂತಹ ವಿಷಯ. ಮತ್ತೊಂದು ಕಡೆ ಸರ್, ಈಗ ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ಯಾವ ರೀತಿ ಬಿಗಿ ಪೊಲೀಸ್ ಬಂದೋಬಸ್ತ್ ಹಾಕಿದ್ದಾರೆ? ಯಾಕಂತಂದ್ರೆ ಈ ಬಾರಿ ಹಿಜಾಬ್ ಗಲಾಟೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಹೆಚ್ಚಿನ ಮುಂಜಾಗ್ರತಾ ಕ್ರಮಗಳನ್ನ ಏನಾದ್ರೂ ನೀವು ತೆಗೆದುಕೊಂಡಿದ್ದೀರಾ ಹೇಗೆ? ಒಂದು ಪ್ರತಿ ಸಲಿ ಈ ಸಲಿ ಅಂತಲ್ಲ, ಪ್ರತಿ ಸಲಿ ಎಕ್ಸಾಮ್ ಸೆಂಟರ್ಸ್ ಇನ್ನ ಸುತ್ತಲೂ 144 ಸೆಕ್ಷನ್ ಇದ್ದೇ ಇರುತ್ತೆ, ಈ ಸಲಿನೂ ಇರುತ್ತೆ. ಈ ಸಲಿ ಸೆನ್ಸಿಟಿವ್ ಏರಿಯಾ ಅನ್ನುವಂತ ಬಳಿ ಸ್ವಲ್ಪ ಪೊಲೀಸ್ನವರು ಸಹಿತ ಜಾಸ್ತಿ ಎಚ್ಚರಿಕೆಯನ್ನು ವಹಿಸ್ತಾರೆ. ಇನ್ನೊಂದು ಕೊನೆಯ ಪ್ರಶ್ನೆ ಸರ್, ಟಿಪ್ಪು ಪಠ್ಯ ಪರಿಷ್ಕರಣೆ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗಿತ್ತು ಈ ಕಳೆದ 3-4 ದಿನಗಳಿಂದಲೂ. ಇವತ್ತು ಸೆಷನ್ ಅಲ್ಲಿ ನೀವು ಸರ್ಕಾರಕ್ಕೆ ಉತ್ತರ ಕೊಡ್ತೀರಾ ಆ ವಿಚಾರ ಸಂಬಂಧಪಟ್ಟ ಹಾಗೆ? ಖಂಡಿತ, ನಾನಾಗಲೇ ತುಂಬಾ ಸಲ ಹೇಳಿದ್ದೀನಿ. ಪರಿಷ್ಕರಣೆಯ ಬಗ್ಗೆ ಮುಂದಿನ ವಾರ ನಾನು ಪತ್ರಿಕಾಗೋಷ್ಠಿ ಮಾಡಿ ಪೂರ್ಣ ವಿವರವನ್ನು ಕೊಡ್ತೀವಿ ಅಂತ. ಇಲ್ಲದ ಒಂದಷ್ಟು ಜನ ಟಿಪ್ಪುವಿನ ಪಾಠವನ್ನು ಬಿಟ್ಟಿದೀವಿ ಅನ್ನುವಂಥದ್ದು ಹಪ್ಸಿದ್ದಾರೆ. ಅದೇ ಅಲ್ಲ, ಸತ್ಯಕ್ಕೆ ದೂರವಾದಂತ ಮಾತು. ಈ ತರದ ಈ ಪಠ್ಯಪುಸ್ತಕದ ಬಗ್ಗೆ ಪೂರ್ಣವಾಗಿ ಮುಂದಿನ ವಾರ ನಾನು ಪತ್ರಿಕಾಗೋಷ್ಠಿಯಲ್ಲಿ ಡೀಟೇಲ್ ಆಗಿ ಕೊಡುವಂತಿದೆ. ಇದಿಷ್ಟು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರತಕ್ಕಂತಹ ಬಿಸಿ ನಾಗೇಶ್ ಅವರ ಮಾತು. ಕ್ಯಾಮರಾಮ್ಯಾನ್ ಅಂಜನ್ ಮೂರ್ತಿ ಜೊತೆ ನಂದೀಶ್ ಮಲ್ಲೇನಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.